ರಾಜ್ಯ ರಾಜಕಾರಣದ ಇಂಟ್ರೆಸ್ಟಿಂಗ್ ಸುದ್ದಿಯ ಜೊತೆಗೆ ಇವತ್ತಿನ ನ್ಯೂಸ್ ಅವರನ್ನ ಶುರು ಮಾಡ್ತಾ ಇದ್ದೀವಿ ಸಿದ್ದರಾಮಯ್ಯನವರ ಮುಂದಿನ ಕ್ಷೇತ್ರ ಕೋಲಾರ 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 ಅಂತ ಎಲ್ಲ ಕಡೆಯೂ ಚರ್ಚೆ ಆಗ್ತಾ ಇದೆ ಸಿದ್ದರಾಮಯ್ಯನವರು ಕೋಲಾರಕ್ಕೆ ಹೋದರು ಸ್ಥಳೀಯ ಮುಖಂಡರನ್ನ ಭೇಟಿಯಾದ್ರು ಒಂದು ದೇವಸ್ಥಾನ ಒಂದು ದರ್ಗಾ ಒಂದು ಚರ್ಚಿಗೆ ಹೋದರು ವಾಪಸ್ ಬರುವಾಗ ನಾಮಿನೇಷನ್ ಹಾಕೋದಕ್ಕೆ ಬರ್ತೀನಿ ಅಂತ ಹೇಳಿ ಬಂದು ಒಂದು ಮೂರು ಆಪ್ಷನ್ ಇದೆ ನನ್ನ ತಲೆಯಲ್ಲಿ ಮೂರು ಆಪ್ಷನ್ ಆಪ್ಷನ್ನನ್ನು ಹೈಕಮಾಂಡ್ಗೆ ಹೇಳ್ತೀನಿ ಹೈಕಮಾಂಡ್ ಎಲ್ಲಿ ನಿಂತ್ಕ ಅನ್ನತ್ತೋ ಅಲ್ಲಿ ನಿಂತ್ಕತೀನಿ ಅಂತಾನೆ ಈಗಲೂ ಸಿದ್ದರಾಮಯ್ಯನವರು ಹೇಳೋದು ಆದರೆ ಒಂದು ಶೋ ಆಫ್ ನಡೆದಿದ್ದು ಮಾತ್ರ ಕೋಲಾರದಲ್ಲಿ ಕೋಲಾರಕ್ಕೆ ಸಿದ್ದರಾಮಯ್ಯನವರು ಬಂದು ಸ್ಪರ್ಧೆ ಮಾಡ್ತಾರೆ ಅಂತ ಸುದ್ದಿ ಎದ್ದಾಗಿನಿಂದ ಮುನಿಯಪ್ಪನವ್ರು ಏನು ಮಾಡ್ತಾರಂತೆ ಅಂದ ಅನ್ನೋ ಪ್ರಶ್ನೆ ಕೂಡ ಎತ್ತು ಮುನಿಯಪ್ಪನವ್ರು ಏನು ಮಾಡ್ತಾರೆ ಅಂದರೆ ಮುನಿಯಪ್ಪನವ್ರು ಎಲ್ಲಿ ನಿಂತ್ಕೋತಾರೆ ಅಂತಲ್ಲ ಅವರು ಸೋತಿರುವುದು ಲೋಕಸಭಾ ಚುನಾವಣೆಯಲ್ಲಿ ಸೋಲಿಸಿರುವುದು ಕಾಂಗ್ರೆಸ್ನವರು ಅದರ ಬಗ್ಗೆ ಯಾರಿಗೂ ಏನೂ ಸಂಶಯಗಳಿಲ್ಲ ಕಾಂಗ್ರೆಸ್ನವ್ರಿಗೂ ಸಂಶಯಗಳಿಲ್ಲ ಅಕಸ್ಮಾತ್ ಸಿದ್ದರಾಮಯ್ಯನವರು ಈ ಸಲ ಬಂದು ಕೋಲಾರದಿಂದ ಸ್ಪರ್ಧೆ ಮಾಡಿದರೆ ತಮ್ಮ ಸೋಲಿಗೆ ಮುನಿಯಪ್ಪ ತೀರಿಸಿಕೊಳ್ಳೋದಕ್ಕೆ ನಿಂತ್ಕೊಳ್ತಾರೆ ಅನ್ನೋದೊಂದು ಲೆಕ್ಕಾಚಾರ ಓಡಾಡ್ತಾ ಇತ್ತು ಮುನಿಯಪ್ಪನವರನ್ನು ಸೋಲಿಸಿದ್ದು ರಮೇಶ್ ಕುಮಾರ್ ಮಾಜಿ ಸ್ಪೀಕರ್ ಅವರದೇ ಪಕ್ಷದವರು ರಮೇಶ್ ಕುಮಾರ್ ಸಿದ್ದರಾಮಯ್ಯನವರ ಬಲಗೈ ಪಕ್ಕಾ ರೈಟ್ ಹ್ಯಾಂಡು ಸಿದ್ದರಾಮಯ್ಯನವರ ಆಣತಿ ಆದೇಶ ಇಲ್ಲದೆ ಲೋಕಸಭಾ ಎಲೆಕ್ಷನ್ನಲ್ಲಿ ಅವರು ಬಿ ಜೆ ಪಿಯ ಪರವಾಗಿ ಕಾಂಗ್ರೆಸ್ಸಿನ ವಿರುದ್ಧವಾಗಿ ಕೆಲಸ ಮಾಡೋದಕ್ಕೆ ಸಾಧ್ಯನಾ ಇಂಪಾಸಿಬಲ್ ನೀವು ನಿಮ್ಮ ಶಿಷ್ಯನನ್ನು ಬಿಟ್ಟು ನನ್ನನ್ನು ಸೋಲ್ಸೋಂಗ್ ಮಾಡಿದ್ರಿ ನಾನು ಈ ಸಲ ನಿಮ್ಮನ್ನು ಸೋಲಿಸ್ತೀನಿ ಅಂತ ಮುನಿಯಪ್ಪ ನಿಂತ್ಕೊಳ್ಳಬಹುದಾ ಹೇಳಿ ಕೇಳಿ ಮಲ್ಲಿಕಾರ್ಜುನ ಖರ್ಗೆ ಅವರ ಶಿಷ್ಯರು ನಲವತ್ತು ಸಾವಿರ ಓಟಿದೆ ಇದೆ ಅಲ್ಲಿ ದಲಿತರದು ಮುನಿಯಪ್ಪ ದಲಿತ ಎಡಗೈ ಮಲ್ಲಿಕಾರ್ಜುನ ಖರ್ಗೆ ದಲಿತ ಬಲಗೈ ದಲಿತ ಕಮ್ಯುನಿಟಿ ಒಂದು ಉಲ್ಟಾ ಹೊಡೆದು ಬಿಟ್ಟರೆ ಸಿದ್ದರಾಮಯ್ಯನವರ ಗೆಲುವಿನ ಲೆಕ್ಕಾಚಾರನೇ ತಲೆ ಕೆಳಗಾಗ್ಬಿಡುತ್ತೆ ಅನ್ನೋದೊಂದು ಮಾತು ಅದರ ಜೊತೆಗೆ ಡಾಕ್ಟರ್ ಪರಮೇಶ್ವರ್ ಏನು ಮಾಡ್ತಾರೆ ಈ ಸಲ ಅವರಿಗೂ ಒಂದು ಸೋಲಿನ ಕಹಿ ಇದೆಯಲ್ಲ ಎರಡು ಸಾವಿರದ ಹದಿಮೂರು ಕೆ ಪಿ ಸಿ ಸಿ ಅಧ್ಯಕ್ಷರಾಗಿದ್ದರು ಮುಖ್ಯಮಂತ್ರಿ ಹುದ್ದೆಯ ಪ್ರಬಲ ಆಕಾಂಕ್ಷಿ ಪಿ ಸಿ ಅಧ್ಯಕ್ಷರೇ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ಮುಖ್ಯಮಂತ್ರಿ ಆಗ್ತಾರೆ ಅನ್ನೋದು ಹಿಂದಿನಿಂದ ನಡ್ಕೊಂಡು ಬಂದ ಪರಿಪಾಠ ಕೊರಟ್ಗೆರೆಯಲ್ಲಿ ನಿಂತಿದ್ರು ಅವರು ಸೋತುಬಿಟ್ರು ಸೋಲ್ಸಿದ್ದ ಸಿದ್ದರಾಮಯ್ಯನವರು ಅಂತ ಮಾತಾಡ್ಕೋತಾರೆ ಜನ ಕುರುಬ ಮತಗಳು ಒಂದು ಬೀಳಲಿಲ್ಲ ಡಾಕ್ಟರ್ ಜಿ ಪರಮೇಶ್ವರ್ಗೆ ಅದೇ ಕಾರಣಕ್ಕೆ ಸೋತರು ಅಂತ ಅವರು ಸಿದ್ದರಾಮಯ್ಯನವ್ರು ಕೋಲಾರಕ್ಕೆ ಬರ್ತಾರೆ ಅನ್ನೋ ಸುದ್ದಿ ಎದ್ದ ತಕ್ಷಣ ಒಂದು ಸಲ ಕೋಲಾರಕ್ಕೆ ಬಂದರು ಕೆ ಎಚ್ ಮುನಿಯಪ್ಪನವ್ರನ್ನ ಆದರು ಹೋದರು ಮಾತುಕತೆ ಮಾಡ್ಕೊಂಡು ಹೋದರು ಅದು ಏನು ಮಾತಾಡಿದ್ರು ಏನು ಪರಮೇಶ್ವರ್ಗೆ ಗೊತ್ತು ಮುನಿಯಪ್ಪನವ್ರಿಗೆ ಗೊತ್ತು ಮೊನ್ನೆ ಸಿದ್ದರಾಮಯ್ಯನವ್ರು ಹದಿಮೂರನೇ ತಾರೀಕು ಭಾನುವಾರ ಕೋಲಾರಕ್ಕೆ ಅನೌನ್ಸ್ಡ್ ಭೇಟಿ ಅದು ಕೋಲಾರಕ್ಕೆ ಭೇಟಿ ಕೊಡ್ತಾರೆ ಅದಕ್ಕೊಂದು ವೇದಿಕೆಯನ್ನು ಇವರ ಶಿಷ್ಯಗಣ ತಯಾರು ಮಾಡಿತ್ತು ರಮೇಶ್ ಕುಮಾರ್ ಅವರ ನೇತೃತ್ವದಲ್ಲಿ ಹಳ್ಳಿ ಹಳ್ಳಿಗಳಿಂದ ಅಲ್ಲಿನ ಸ್ಥಳೀಯ ಕಾಂಗ್ರೆಸ್ ಮುಖಂಡರನ್ನು ಕರೆಸಿ ಏನರಪ್ಪ ಮತ್ತು ಸಿದ್ದರಾಮಯ್ಯನವರು ಈ ಸಲ ಬಂದು ನಿಂತ್ಕೋಬೇಕು ಅಂತ ನಾವೆಲ್ಲ ಸೇರಿ ಒತ್ತಾಯ ಮಾಡ್ತಾ ಇದ್ದೀವಿ ಅಷ್ಟು ದೊಡ್ಡ ನಾಯಕರು ಉಳಿದವ್ರ ಥರ ಹಳ್ಳಿ ಹಳ್ಳಿಗೆ ಬಂದು ಪ್ರಚಾರ ಎಲ್ಲ ಮಾಡೋದಕ್ಕಾಗೋದಿಲ್ಲ ಅವರು ನಾಮಿನೇಷನ್ ಫೈಲ್ ಮಾಡಿ ರಾಜ್ಯ ಪ್ರವಾಸಕ್ಕೆ ಹೊರಡ್ತಾರೆ ನಾವೇ ಓಡಾಡಿಸಿ ಗೆಲ್ಲಿಸ್ಕೊಂಡು ಬರಬೇಕು ಅದಕ್ಕೆ ನೀವು ತಯಾರಾಗಿದ್ದೀರಾ ಅಂತ ಕೇಳಿದ್ರು ತಯಾರಾಗಿದ್ದೀವಿ ಅಂತ ಅಲ್ಲಿದ್ದವರೆಲ್ಲ ಕೈ ಎತ್ತಿದ್ರು ಅದಾದ ಮೇಲೆ ಕೋಲಾರದ ಕಾಂಗ್ರೆಸ್ ಮುಖಂಡರು ಕೋಲಾರದ ಕಾಂಗ್ರೆಸ್ ಮುಖಂಡರು ಅಂದರೆ ರಮೇಶ್ ಕುಮಾರ್ ಬಣದ ಕಾಂಗ್ರೆಸ್ ಮುಖಂಡರು ಸಿದ್ದರಾಮಯ್ಯನವರು ಹೇಳಿದ್ದು ನೀವು ಬನ್ನಿ ಒಂದು ಸಲ ಅಂತ ಹೋದರು ಸಿದ್ದರಾಮಯ್ಯನವರು ಹದಿಮೂರನೇ ತಾರೀಕು ಒಂದು ಮಂದಿರ ಒಂದು ದರ್ಗಾ ಒಂದು ಚರ್ಚಿಗೆ ಹೋದರು ಮುಖಂಡರನ್ನು ಮಾತಾಡಿಸಿದ್ರು ಅದ್ದೂರಿ ಸ್ವಾಗತ ಇತ್ತು ಸೇಬಿನ ಹಣ್ಣಿನ ಹಾರ ಸನ್ಮಾನ ಎಲ್ಲವೂ ಇದ್ದಂಥ ಅದ್ದೂರಿ ಕಾರ್ಯಕ್ರಮ ಅದು ಅದನ್ನು ಮುಗಿಸ್ಕೊಂಡು ಬಂದರು ಆ ಕಾರ್ಯಕ್ರಮದಲ್ಲಿ ಕೆ ಎಚ್ ಮುನಿಯಪ್ಪನವರು ಇರಲಿಲ್ಲ ಮುನಿಯಪ್ಪನವ್ರು ಏನು ಪಕ್ಕದಲ್ಲಿ ಕೆ ಜಿ ಎಫ್ ಕ್ಷೇತ್ರದಿಂದ ಮುನಿಯಪ್ಪನವರ ಗೆದ್ದಿದ್ದಾರೆ ಅವರು ಕೂಡ ಅಲ್ಲಿಗೆ ಬರಲಿಲ್ಲ ಒಂದು ಮೆಸೇಜ್ ಅದರಿಂದ ಮುನಿಯಪ್ಪನವ್ರನ್ನ ಯಾಕ್ರೆ ಮುನಿಯಪ್ಪನವರೇ ಬರಲಿಲ್ಲ ನೀವು ಅಂತ ಕೇಳಿದ್ರೆ ನಾ ಗುಜರಾತ್ನಲ್ಲಿದ್ದೆವು ಎಲೆಕ್ಷನ್ ಪ್ರಚಾರಕ್ಕೆ ಹೋಗಿದ್ದೆ ಅಂತ ಅವರು ಮಗಳನ್ನು ಕೇಳಿದ್ರೆ ಇಲ್ಲ ನನಗೇನೋ ಅರ್ಜೆಂಟ್ ಬೇರೆ ಕೆಲಸ ಇತ್ತು ನಾನು ಬರೋಕ್ಕಾಗಲ್ಲ ಅಂತ ಸಿದ್ದರಾಮಯ್ಯವ್ರಿಗೆ ಮೊದಲೇ ಹೇಳಿದ್ದೆ ಅಂದರು ರಾಜಕೀಯದಲ್ಲಿ ಇಂಥ ತೇಪೆ ಹಚ್ಚೋ ಮಾತುಗಳು ಬರ್ತವೆ ಒಳಗಿನ ಲೆಕ್ಕಾಚಾರ ಒಳಗಿನ ಲೆಕ್ಕಾಚಾರನೇ ಈಗ ಗುಜರಾತ್ನಲ್ಲಿ ಚುನಾವಣಾ ಪ್ರಚಾರವನ್ನು ಮುಗಿಸ್ಕೊಂಡು ಕೆ ಎಚ್ ಮುನಿಯಪ್ಪನವರು ವಾಪಸ್ ಬಂದಿದ್ದಾರೆ ಅವರು ಮಾತಾಡಿದ್ರು ಸಿದ್ದರಾಮಯ್ಯನವರಿಗೆ ಸಲಹೆ ಕೊಟ್ಟ್ರಾ ಎಚ್ಚರಿಕೆ ಕೊಟ್ಟ್ರಾ ಇನ್ನೂ ತನಕ ಅರ್ಥ ಆಗ್ತಾ ಇಲ್ಲ ನೀವು ಕೇಳಿಸ್ಕೊಳ್ಳಿ ನಿಮಗೇನಾರ ಅರ್ಥ ಆಗುತ್ತಾ ಅಂತ ಎಲ್ಲಿ ಕೂಡ ಪ್ರಾಬ್ಲಮ್ ಇಲ್ದಿರೋ ಜಾಗದಲ್ಲಿ ನಿಂತ್ಕೋಬೇಕಾಗ್ತದೆ ಇಲ್ಲಿ ಸ್ವಲ್ಪ ಪ್ರಾಬ್ಲಮ್ಸ್ ಇದೆ ಆ ಅನ್ನು ಸಾಲ್ವ್ ಮಾಡಿದರೆ ಸರಿ ಹೋಗ್ತದೆ ಅದನ್ನು ಅವರಿಗೆ ವಿವರವಾಗಿ ಹೇಳಿದ್ದೇನೆ ಬಹುತೇಕ ಅಧ್ಯಕ್ಷರು ಅವ್ರ ಕುಂತು ಮಾತಾಡಿ ಒಂದು ತೀರ್ಮಾನಕ್ಕೆ ಬರ್ತಾರೆ ಜೆ ಪಿಗೆ ಮಾಡಿರೋರು ಇವತ್ತು ಮುಂದಾಳತ್ವ ವಹಿಸ್ತಾರಲ್ಲ ಅದು ಕಷ್ಟ ಆಗ್ತದೆ ಜನರಿಗೆ ಕನ್ಫ್ಯೂಷನ್ ಆಗ್ತದೆ ಯಾಕಂದ್ರೆ ಇವರು ಪಿಗೆಲ್ಲ ಕೆಲಸ ಮಾಡ್ತಾರೆ ನಿಷ್ಠಾವಂತರ ಐದು ಲಕ್ಷ ಜನ ಓಟ್ ಹಾಕಿದ್ದಾರೆ ಐದು ಲಕ್ಷ ಜನ ಓಟ್ ಹಾಕಿಸೋಕೆ ಕೆಲಸ ಮಾಡಿರುವಂಥ ನಾಯಕರುಗಳೆಲ್ಲ ಇದ್ದಾರೆ ಇವರನ್ನು ಮುಂದೆ ಇಟ್ಕೊಂಡು ಹೋದರೆ ಆರೋಗ್ಯಕರವಾಗಿರ್ತದೆ ಅಂತ ಅಷ್ಟೇ ಹೇಳಿದ್ದೇನೆ ಬತೆಕಾಯಿ ಸಾಲ್ವ್ ಆಗ್ತದೆ ಕೋಲಾರದಲ್ಲಿ ವಿಶೇಷವಾಗಿ ಪ್ರಾಬ್ಲಮ್ಸ್ ಇದೆ ಅದನ್ನು ಸಾಲ್ವ್ ಮಾಡಿ ಬರಬೇಕು ಅಂತ ಹೇಳಿದ್ರೆ ಇಷ್ಟೇ ನಾನು ಆ ದಿನ ಗುಜರಾತ್ ಚುನಾವಣೆ ನಡೀತದೆ ಅಲ್ಲಿ ನನಗೆ ಅಬ್ಸರ್ವರ್ ಆಗಿ ಹಾಕಿದ್ದಾರೆ ಆ ಕೆಲಸದ ನಿಮಿತ್ತವಾಗಿ ನಾನು ಹೋಗಿದ್ದೆ ಸಿದ್ದರಾಮಯ್ಯ ಅವರು ನನ್ನ ಜೊತೆಯಲ್ಲಿ ಮಾತಾಡಿದ್ದಾರೆ ಅವರನ್ನು ನಾನು ಸ್ವಾಗತ ಮಾಡಿದ್ದೇನೆ ಆದರೆ ಅಲ್ಲಿ ಅಲ್ಲಿ ಕೆಲವು ಭಿನ್ನಾಭಿಪ್ರಾಯಗಳನ್ನು ಸರಿ ಮಾಡಬೇಕಾಗ್ತದೆ ಅವೆಲ್ಲವನ್ನೂ ಕುಂತು ಮಾತಾಡಿ ಚರ್ಚೆ ಮಾಡಿ ಮುಂದೆ ಸಾಗಬೇಕು ಅಂತ ನಾನು ಸಲಹೆ ಮಾಡಿದ್ದೇನೆ ಆ ಕೆಲಸವನ್ನು ಅವ್ರು ಮಾಡ್ತಾರೆ ಅಂತ ನಾನು ನಂಬಿದೆ ಯಾರು ಕಾಂಗ್ರೆಸ್ ನಲ್ಲಿ ಅವ್ರ ಸೋಲಿಸ್ ಸಂಚು ಮಾಡ್ತಾ ಇಲ್ಲ ಹೈಕಮಾಂಡ್ನವ್ರು ಏನು ತೀರ್ಮಾನ ಮಾಡ್ತಾರೆ ಅದರಂತೆ ಹೋಗಬೇಕಾಗ್ತದೆ ಇಲ್ಲಿವರೆಗೂ ನನಗೆ ಅವರು ಯಾವುದೂ ವಿಷಯ ಹೇಳಿಲ್ಲ ಸುಮಾರು ಒಂದು ವರ್ಷದಿಂದ ಕೂಡ ರಾಜ್ಯದ ರಾಜಕಾರಣಕ್ಕೆ ಬರಬೇಕು ಅಂತ ಒತ್ತಾಯ ಇದೆ ಆದರೆ ಹೈಕಮಾಂಡ್ ಅವರು ತೀರ್ಮಾನ ಮಾಡಬೇಕಾಗ್ತದೆ ಒಂದು ವೇಳೆ ಅವರು ರಾಜ್ಯದ ರಾಜಕಾರಣಕ್ಕೆ ಬರಬೇಕು ಅಂತ ಹೇಳಿದರೆ ಅವರ ತೀರ್ಮಾನ ಏನು ಹೇಳ್ತಾರೆ ಅದಕ್ಕೆ ಬದ್ದವಾಗಿರ್ತಾರೆ ಏಷ್ಯಾ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್